ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ನಿತ್ಯ ಅನುಷ್ಠಾನ ನೇರ ಪ್ರಸಾರ ಕಾರ್ಯಕ್ರಮ ನಾನು ಪ್ರತಿಭಾ ಪ್ರಕಾಶ್ ವೀಕ್ಷಕರೇ ನೆನೆಯ ಕಾರ್ಯಕ್ರಮದಲ್ಲಿ ಸೋಮವಾರದ ಮಹತ್ವ ಏನು ಸೋಮವಾರವನ್ನು ಯಾವ ರೀತಿಯಾಗಿ ಪೂಜಿಸಬೇಕು ಅನ್ನೋದರ ಕುರಿತಾಗಿ ಗುರುಗಳು ತಿಳಿಸ್ಕೊಟ್ಟಿದ್ರು ಹಾಗಿದ್ರೆ ಇವತ್ತು ಮಂಗಳವಾರ ಮಂಗಳವಾರದಿಂದ ನಾವು ಯಾಕೆ ಮಂಗಳವಾರದಂದು ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಉಪವಾಸ ಮಾಡಿದ್ರೆ ಒಳ್ಳೇದ ಹೀಗೆ ಅನೇಕ ಪ್ರಶ್ನೆಗಳಿದೆ ಎಲ್ಲವನ್ನೂ ಕೂಡ ಕಾರ್ಯಕ್ರಮದಲ್ಲಿ ಗುರುಗಳನ್ನ ಕೇಳ್ತಾ ಹೋಗೋಣ ಇದೆ ಇವತ್ತಿನ ವಿಶೇಷ ನಿತ್ಯ ಅನುಷ್ಠಾನದಲ್ಲಿ ಕಾರ್ಯಕ್ರಮಕ್ಕೆ ಗುರುಗಳನ್ನ ಬರ್ಮಾಡ್ಕೊಳ್ಳೋ ಸಮಯ ಆಗಿದೆ ಯೋಗ ಗುರು ಖ್ಯಾತ ಜ್ಯೋತಿಷಿಗಳು ವೇದಶಾಸ್ತ್ರ ಪಾರಂಗತರಾದ ಹಂಸಶ್ರೀ ಶರ್ಮಾ ಗುರುಗಳಿದ್ದಾರೆ ಗುರುಗಳಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಅನಸೂಯಾತ್ರಿ ಸಂಭೂತೋ ಶ್ರೀ ದತ್ತಾತ್ರೇಯೋ ತಿಂಬರ ಸ್ಮೃತೃಾಮಿ ಸ್ವಭಕ್ತಾನ ಉದ್ಧರ್ತಾ ಭವಸಂಕಟಾತ್ ಜಗದ್ಗುರು ಶ್ರೀ 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 ಸಚ್ಚಿದಾನಂದಾಲಕೇಶ್ವರ ಭಾರತಿ ಮಹಾಸ್ವಾಮಿನೇ ನಮಃ ಜೈ ಗುರುದೈವ ದತ್ತ ವೀಕ್ಷಕರೆಲ್ಲರಿಗೂ ಶುಭೋದಯ ಎಲ್ಲರಿಗೂ ಸಣ್ಣವಾಗಿದೆ ಗುರುಗಳೇ ಸಾಮಾನ್ಯವಾಗಿ ಮಂಗಳವಾರ ಅಂದ ಕೂಡಲೇ ಏನಾದರೂ ಒಂದು ಶುಭ ಕಾರ್ಯಗಳು ಉದಾಹರಣೆಗೆ ಹೆಣ್ಣು ನೋಡೋ ಸಂಪ್ರದಾಯ ಆಗಿರಬಹುದು ಅಥವಾ ಹೊಸದಾಗಿ ಹೊಸದಾಗಿನೊಬ್ರು ಮನೆಗೆ ಏನಾದರೂ ಹೋಗ್ತಿದ್ದಾರೆ ಅಂತ ಅಥವಾ ಮಗಳನ್ನ ಕಳಿಸ್ಕೊಡೋಕೆ ಹೀಗೆ ಒಳ್ಳೇದಲ್ಲ ಅಂತ ನಾವು ಕೇಳ್ತೀವಿ ದೇವರ ಕಾರ್ಯಗಳನ್ನು ಮಾಡೋದಕ್ಕೂ ಕೂಡ ಒಳ್ಳೇದಲ್ಲ ಅಂತ ಯಾಕೆ ಏನು ಮಂಗಳವಾರದ ಒಂದು ಮಹತ್ವ ಆಗದ್ರೆ ಇದರಲ್ಲಿ ನೀವು ಹೇಳಿದ್ದರಲ್ಲಿ ಅರ್ಧ ನಿಜ ಅರ್ಧ ತಪ್ಪು ಪರಿಕಲ್ಪನೆ ಮಂಗಳ ಅಂದ್ರೆ ಏನು ಒಳ್ಳೆಯದು ಅಂತ ಶುಭ ಅಂತ ಬಹಳ ಒಳ್ಳೆಯದು ನಮಗೆ ಬಹಳ ಒಳ್ಳೆಯದನ್ನು ಮಾಡುತ್ತೆ ಅಂತ ಇದು ಹೆಂಗೆ ಕೆಟ್ಟದಾಗುತ್ತದೆ ಆ ಗ್ರಹದ ಹೆಸರೇ ಮಂಗಳ ಮಂಗಳ ಅಂತಂದರೆ ನಿಮಗೆ ಶುಭವನ್ನು ಉಂಟು ಮಾಡತಕ್ಕಂಥವನು ಅಂತ ಅದರ ಅರ್ಥ ಮಂಗಳವಾರದ ದಿವಸ ಯಾಕೆ ಸುಮಾರು ಶುಭ ಕಾರ್ಯಗಳು ಕೂಡುದು ಅಂತಾರೆ ಅಂದರೆ ಮಂಗಳ ಸ್ವಭಾವತಃ ಕ್ರೂರಿ ಅವನು ಪ್ಲೇನಿಟರಿ ಕ್ಯಾಬಿನೆಟ್ಟಿನಲ್ಲಿ ಏನು ಈ ಗ್ರಹಗಳ ಒಂದು ರಾಜ್ಯ ಇದೆ ಅದಕ್ಕೆ ಅವನು ಸೇನಾಧಿಪತಿ ಅವನು ವಾರಿಯರ್ ಅವನು ಸೇನಾನಿ ಅವನೇನು ಮಾಡ್ತಾನೆ ಅಂದರೆ ಕೈಯಲ್ಲಿ ಕತ್ತಿ ಕತ್ತಿಗುರನ್ನು ಇಟ್ಕೊಂಡು ಹೋಗ್ತಿರ್ತಾನೆ ಬಹಳ ಕೋಪಿಷ್ಟ ಬಹಳ ತೀಕ್ಷ್ಣ ಬಹಳ ಉಗ್ರ ಆದರೆ ಮಹಾಧಾರಾಳಿ ಅಂತ ಹೇಳುತ್ತೆ ಅವನು ಪರಮ ಧಾರಾಳಿ ಅಂತ ಹೇಳುತ್ತೆ ಆದ್ದರಿಂದ ಮಂಗಳವಾರದ ದಿವಸ ಸಾತ್ವಿಕ ಕರ್ಮಗಳನ್ನು ಮಾಡೋದಕ್ಕೆ ಬರೋದಿಲ್ಲ ಸಾತ್ವಿಕರವಾಗಿ ನೀವು ಹೇಳಿದ ಹಾಗೆ ಅದು ಹೆಣ್ಣು ನೋಡೋದು ಅದಕ್ಕೆ ವಿನಾಯಿತಿ ಇದೆ ವಿನಾಯಿತಿ ಇದೆ ಹೇಳ್ತೀನಿ ಹೆಣ್ಣು ನೋಡಲಿಕ್ಕೆ ಒಳ್ಳೆಯ ದಿನ ಹೌದು ಮಂಗಳವಾರ ಯಾವಾಗ ಅಂತಕ್ಕಂಥದ್ದು ಮುಖ್ಯ ಅದು ವಾರದೋಷ ಅಂತಕ್ಕಂಥದ್ದು ಯಾವಾಗ ಕಳೆಯುತ್ತೆ ಅನ್ನೋದು ಕೂಡ ಶಾಸ್ತ್ರದಲ್ಲಿ ಉಲ್ಲಿಖಿತವಾಗಿದೆ ಅದನ್ನು ಹೇಳ್ತಾ ಹೋಗೋಣ ಮಂಗಳವಾರ ಸುಮಾರು ವಿಚಾರಗಳಿಗೂ ಅತ್ಯಂತ ಶ್ರೇಯೋದಾಯಕವಾಗಿರ್ತಕ್ಕಂಥದ್ದು ಮಂಗಳಮಯವಾಗಿರ್ತಕ್ಕಂಥದ್ದು ಮಂಗಳವಾರದ ದಿವಸ ಮಂಗಳವನ್ನು ಬಯಸುವ ಹೆಣ್ಣು ಮಕ್ಕಳು ಅವತ್ತಿನ ದಿವಸ ತಲೆಗೆ ಅಭ್ಯಂಜನ ಸ್ನಾನವನ್ನು ಮಾಡಬೇಕಂತೆ ಮಂಗಳವಾರ ದಿವಸ ಎಣ್ಣೆ ಹಚ್ಚಿಕೊಂಡು ತಲೆಗೆ ಸ್ನಾನವನ್ನು ಮಾಡುವುದರಿಂದ ಮನೆಯಲ್ಲಿರ್ತಕ್ಕಂತಹ ದರಿದ್ರ ಹೋಗುತ್ತೆ ಮುಖ್ಯವಾಗಿ ಸಾಲ ತೀರುತ್ತೆ ಹೆಣ್ಣು ಮಕ್ಕಳು ಮಂಗಳವಾರ ದಿವಸ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡುವುದರಿಂದ ಯಾಕೆ ಅಂದರೆ ಈ ಭೌಮನಿಗೆ ಅಥವಾ ಕುಜನಿಗೆ ಮಂಗಳನಿಗೆ ಇನ್ನೊಂದು ಹೆಸರು ಋಣಕರ್ತ ಅಂತ ಅಂದರೆ ಸಾಲ ಮಾಡಿಸೋದಕ್ಕೆ ಮೂಲಭೂತವಾಗಿ ಕಾರಕತ್ವ ಅಂತ ಹೇಳ್ತೀವಿ ಜ್ಯೋತಿಷ್ಯದಲ್ಲಿ ಅದಕ್ಕೆ ಕುಜ ಅಧಿಪತಿ ಯಾವ ಹೆಣ್ಣು ಮಕ್ಕಳು ಮನೆಯಲ್ಲಿ ಮಂಗಳವಾರದ ದಿವಸ ಮನೆಯಲ್ಲಿ ಎಣ್ಣೆ ಹಚ್ಚಿಕೊಂಡು ತಲೆಗೆ ಮೈಗೆ ಅಭ್ಯಂಜನ ಸ್ನಾನವನ್ನು ಮಾಡ್ತಾರೋ ಬಹುಶಃ ಅವರ ಮನೆಯಲ್ಲಿ ಒಂದು ತೊಂಬತ್ತು ಪ್ರತಿಶತ ಸಾಲ ತೀರುವುದಕ್ಕೆ ಒಂದು ದಾರಿ ಸಿಗುತ್ತೆ ಮತ್ತು ಸಾಲ ಮತ್ತೆ ಆಗೋದು ಕೂಡ ತಡೆಯುತ್ತೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಚಿಕ್ಕದ ಪ್ರಶ್ನೆ ಮಂಗಳವಾರದಂದು ಸಾಲ ಪಡೆದಿದ್ರೆ ಸಾಲ ತೀರಿಸಿದ್ರು ಕೂಡ ಬೇಗ ಸಾಲ ತೀರುತ್ತೆ ಅಂತ ಮಂಗಳವಾರದ ದಿವಸ ಸಾಲ ಪಡ್ಕೊಳ್ಳೇಬಾರದು ತೀರ್ಸೋದಕ್ಕೆ ತೀರ್ಸೋದಕ್ಕೆ ವಿನಾಯಿತಿ ಇದೆ ಪ್ರತಿ ಮಂಗಳವಾರ ಅಂತಲ್ಲ ಅದಕ್ಕೆ ತಿಥಿವಾರ ನಕ್ಷತ್ರ ಅದಕ್ಕೆ ಯೋಗ ಅಂತೀವಿ ಅಂದ್ರೆ ಯಾವುದು ಎರಡು ಮೂರು ಸೇರಬೇಕು ಮಂಗಳವಾರ ಕೊಡೋದಕ್ಕೆ ಒಳ್ಳೆಯದೇ ಅಂದರೆ ಇದು ಸಾರ್ವತ್ರಿಕವಾಗಿ ನಮ್ಮ ಆಡು ಭಾಷೆಯಲ್ಲಿ ಹೇಳಿದ ಹಾಗೆ ಏನು ಮಾಡಬಹುದು ಮಂಗಳವಾರ ದಿವಸ ಒಂದಿಷ್ಟು ಚಿಕ್ಕದಾಗ ಒಂದು ಟೋಕನ್ ಅಂತ ಏನು ಹೇಳ್ತೀವಲ್ಲ ಆಡು ಭಾಷೆಯಲ್ಲಿ ಕೊಟ್ಟರೆ ಬೇಗ ತೀರುತ್ತೆ ಅಂತ ಮಾಡಬಹುದು ಮಾಡಬಾರ್ದು ಅಂತಲ್ಲ ಈ ಮಂಗಳವಾರ ನಾವು ಸರಿಯಾಗಿ ದೇವತಾ ಆರಾಧನೆ ಪೂಜೆ ಪುನಸ್ಕಾರವನ್ನು ಮಾಡಿದ್ದೇ ಆದರೆ ಈ ರೋಗದಿಂದಲೂ ಮತ್ತು ವ್ರಣಕಾರಕ ಕೂಡ ದೊಡ್ಡದಾಗಿರ್ತಕ್ಕಂತಹ ಹುಣ್ಣುಗಳಾಗತಕ್ಕಂತಹದ್ದು ಮೈಯ ಒಳ ಒಳಗಡೆ ಮತ್ತು ಹೊರಭಾಗದಲ್ಲಿ ಇದಕ್ಕೆಲ್ಲಕ್ಕೂ ಕಾರಣ ಈ ಮಂಗಳನಾಗಿರುವುದರಿಂದ ಈ ದಿನವನ್ನು ನಾವು ಸರಿಯಾಗಿ ನಾವು ನಡೆಸಿದರೆ ನಮಗೆ ಬಹುಶಃ ಇವೆರಡರಿಂದ ಕೂಡ ನಮಗೆ ತೊಂದರೆಗಳಿಂದ ನಾವು ಬಹಳ ಸುಲಭದಲ್ಲಿ ಪಾರಾಗಬಹುದು ಇನ್ನು ಯಾವ ದೇವತಾ ಆರಾಧನೆ ಪೂಜೆಯನ್ನು ಮಾಡಬೇಕು ಮೊಟ್ಟ ಮೊದಲನೇದಾಗಿ ಇವತ್ತಿನ ದಿವಸ ಎಲ್ಲರಿಗೂ ಗೊತ್ತಿರುವ ಹಾಗೆ ಮಂಗಳನಿಗೆ ಅಧಿದೇವತೆ ಬಂದು ಸುಬ್ರಹ್ಮಣ್ಯೇಶ್ವರ ಸ್ಕಂದ ಷಣ್ಮುಖ ಸೇನಾನಿ ಅಂತ ಇನ್ನೊಂದು ಹೆಸರು ಸುಬ್ರಹ್ಮಣ್ಯೇಶ್ವರನಿಗೆ ಇವತ್ತಿನ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನು ಪೂಜೆಯನ್ನು ಪುರಸ್ಕಾರವನ್ನು ಸ್ತೋತ್ರದ ಪಠನೆಯನ್ನು ಮಾಡತಕ್ಕಂಥದ್ದು ಮತ್ತು ಅಮ್ಮನವರ ಆರಾಧನೆ ಅಮ್ಮನವರು ಅಂದರೆ ಯಾವ ರೀತಿ ಅಮ್ಮನವರು ಅಂದರೆ ಕಾಳಿಕಾಂಬ ಮಾರಿಕಾಂಬ ಅಣ್ಣಮ್ಮ ಅಂದರೆ ಯಾವುದು ಸ್ವಲ್ಪ ತಾಮಸ ರೂಪದಲ್ಲಿರ್ತಕ್ಕಂತಹ ಅಮ್ಮನವರು ಅಂದರೆ ಎಲ್ಲಿ ಬಲಿಯ ಆಕಾಂಕ್ಷೆ ಇದೆಯೋ ಅಮ್ಮನವರಿಗೆ ಎಲ್ಲಿ ಬಲಿಯನ್ನು ಕೊಡ್ತಾರೋ ಅಥವಾ ಬಲಿ ಕೊಡ್ತಕ್ಕಂಥ ಪ್ರತೀತಿ ಇತ್ತು ಅಂತಹ ಸ್ವಲ್ಪ ತೀಕ್ಷ್ಣ ಸ್ವಭಾವದ ಅಮ್ಮನವರ ಒಂದು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಏನಾಗುತ್ತೆ ನಮಗೆ ಇವತ್ತಿನ ದಿವಸ ಬಹಳ ನೆಮ್ಮದಿಯನ್ನು ಬಹಳ ಏಳಿಗೆಯನ್ನು ಮತ್ತು ಶುಭವನ್ನು ಉಂಟು ಮಾಡತಕ್ಕಂಥದ್ದು ಆಗುತ್ತೆ ಇನ್ನು ನಾವು ಮುಂದುವರೆದು ಇನ್ನೇನು ಮಾಡಬಹುದು ನಾವು ಮಂಗಳವಾರದ ದಿವಸ ಅಂತ ನಾವು ಹೇಳಿದರೆ ಮಂಗಳವಾರ ಸಹ ಹೆಣ್ಣುಮಕ್ಳು ತಲೆಗೆ ನಾವು ಎಣ್ಣೆ ಸ್ನಾನ ಮಾಡೋದು ಹೇಳಾಯಿತು ಗಂಡಸರು ಮಾಡಬಾರದು ತಲೆಗೆ ಅಂದರೆ ಎಣ್ಣೆ ಹೆಚ್ಚಿಕೊಂಡು ಸ್ನಾನ ಮಾಡಬಾರ್ದು ಹಾಗೆ ಮಾಡಬಹುದು ಅಭ್ಯಾಸ ಇರತಕ್ಕಂಥವ್ರು ಎಣ್ಣೆ ಹೆಚ್ಚಿಕೊಂಡು ಯಾವುದೇ ಕಾರಣಕ್ಕೆ ಗಂಡಸರು ಸ್ನಾನವನ್ನು ಮಾಡತಕ್ಕಂಥದ್ದು ಇವತ್ತು ವರ್ಜ್ಯ ಮೂರನೆಯದು ಸಾಲವನ್ನು ಇವತ್ತಿನ ದಿವಸ ಯಾವುದೇ ಕಾರಣಕ್ಕೂ ಪಡೆಯಬಾರದು ಸಾಲವನ್ನು ಪಡೆದರೆ ತೀರಿಸಲಿಕ್ಕೆ ಬಹಳ ಕಷ್ಟ ಆದೀತು ಅಂತಕ್ಕಂಥದ್ದು ಶಾಸ್ತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಘಂಟಾಘೋಷವಾಗಿ ಹೇಳುತ್ತೆ ಮೂರನೆಯದು ಅಗ್ರಿಮೆಂಟು ಮತ್ತು ಎಂ ಒ ಯುಗಳು ಅಂದರೆ ಯಾವುದೇ ಒಪ್ಪಂದ ಪತ್ರಕ್ಕೆ ಇವತ್ತಿನ ದಿವಸ ನಾವು ಸಹಿ ಹಾಕಬಾರದು ಅದು ಯಾವುದೇ ಥರದ್ದಾಗಿರಲಿ ಅಂತಹ ಒಪ್ಪಂದ ಪತ್ರಕ್ಕೆ ನೀವು ಸಹಿ ಹಾಕಿದ್ದೇ ಆದರೆ ಯಾವುದಾದ್ರೂ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಎಮ್ಓ ಯು ಹಾಕ್ಕೊಳಕಾಗೋದು ಅಗ್ರಿಮೆಂಟ್ ಹಾಕ್ಕೊಳ್ಳೋದು ಇವೆಲ್ಲ ಮಾಡಿದರೆ ಅದು ಏನಾಗುತ್ತೆ ಅಂತಂದರೆ ನಿಮ್ಮ ಈ ಒಂದು ಕಡತಗಳು ಅಂದರೆ ಡಾಕ್ಯುಮೆಂಟ್ಸ್ ಏನಿದೆ ಅದರಲ್ಲಿ ಏನೋ ಎಡವಟ್ಟು ತೊಂದರೆ ಆಗ್ತಕ್ಕಂಥದ್ದು ಮತ್ತು ಯಾರೊಂದಿಗೆ ನೀವು ಈ ಒಪ್ಪಂದ ಪತ್ರವನ್ನು ಸಹಿ ಹಾಕಿದ್ದೀರೋ ಅವರೊಂದಿಗೆ ನಿಮಗೆ ಮನಸ್ತಾಪ ಮತ್ತು ಜಗಳಗಳು ಕದನಗಳು ಉಂಟಾಗ್ತಕ್ಕಂತಹ ಒಂದು ಯೋಗ ಉಂಟಾಗುತ್ತೆ ಅಂತಕ್ಕದ್ದು ಕೂಡ ಬಹಳ ನಮಗೆ ಸುಸ್ಪಷ್ಟವಾಗಿ ಹೇಳುತ್ತೆ ಶಾಸ್ತ್ರ ನೋಡ್ತಾ ಹೋಗೋಣ ಮತ್ತೆ ಮಂಗಳವಾರ ಏನೇನೆಲ್ಲ ಮಾಡಬಹುದು ಮಾಡಬಾರದು ಅಂತ ಎಸ್ ಇನ್ನು ಮೊದಲನೇ ಕರೆ ರೆಡಿ ಆಗಿದೆ ರಾಜೇಶ್ವರಿ ಅಂತ ಕರೆ ಮಾಡಿದ್ದಾರೆ ನಮಸ್ತೆ. ನಮಸ್ಕಾರ. ನಾನು ಧ್ವನಿ ಕೇಳಿಸ್ತಾ ಇದೆಯಾ ರಾಜೇಶ್ವರಿ ಅವರೇ? ಆ ಕೇಳಿಸ್ತಾ ಇದರಿ. ಯಾರ್ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ರೀ. ಮಗಳ ಹೆಸರು ತಿಳಿಸ್ಕೊಡಿ. ಲಕ್ಷ್ಮೀ ರೀ. ಪ್ರಶ್ನೆ ಏನಿದೆ ಗುರುಗಳಿದ್ದಾರೆ ಮಾತನಾಡಿ ಮ. ಹಾ ನಮಸ್ತೆ ಗುರುಜಿ ನಮ್ಮ ಮಗಳ ಬಗ್ಗೆ ಕೇಳಿದ್ರೆ ಅವರು ಟೀಚರ್ ದ ಜಾರ್ಗಿನ ಪರೀಕ್ಷೆ ಬರ್ದಾರ ಒಂದ್ ನಾಕೈದ್ರಿ ಅದ ಗವರ್ನಮೆಂಟ್ ಜಾಬ್ ಆಗುತ್ತೆ ಒಂದ್ ಸಂತಾನದ್ದು ಮಗಳ ವಯಸ್se ಮಗಳ ವಯಸ್ಶ್ರೀ ಈಗ 30 ಇರಬೇಕು 30 19 29 ಇಷ್ಟೋ ಓಹ್ ನಾವೇನ್ ಹೇಳೋ ತಾಯಿಗೆ ಮಗಳ ವಯಸ್ಶ್ರೀ ಡೇಟಾ ಹೇಳ್ತೀ ನೋಡಿ ಹಲೋ ಯಾವುದಾದರೂ ಒಂದು ಬಣ್ಣದ ಹೆಸರು ಹೇಳಿ ಹೇಳ್ತಾರೆ ಗುಲಾಬಿ ರೀ ಗುಲಾಬಿ ಕೆಲಸ ಕಾರ್ಯ ಯಾವಾಗ ಸಿಗುತ್ತೆ ಏನಾಗುತ್ತೆ ಅಂತಕ್ಕಂಥದ್ದಲ್ವಾ ಗೌರ್ಮೆಂಟ್ ಕೆಲಸ ಸಿಗ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರ ಸಿಗೋದಿಲ್ಲ ಅಂತ ನಾವು ಹೇಳಬೇಕು ಬಹಳ ಕಷ್ಟ ಪ್ರಯತ್ನವನ್ನು ನೀವು ಮಾಡೋದಕ್ಕೆ ನಮ್ಮ ಯಾವ ಅಡ್ಡಿ ಇಲ್ಲ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಬೆಳಕಿನಲ್ಲಿ ನೋಡಿದಾಗ ನಿಮ್ಮ ಮಗಳಿಗೆ ಸರ್ಕಾರಿ ಉದ್ಯೋಗ ದೊರಕತಕ್ಕಂಥದ್ದು ಇಲ್ಲಿ ನಮಗೆ ಕಾಣ್ತಾ ಇಲ್ಲ ಪ್ರಯತ್ನವನ್ನು ಮಾಡಿ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ ಮಂಗಳವಾರ ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ ಮುಂದಿನ ಕರೆ ನೋಡೋಣ ನಮಸ್ತೆ ನಮಸ್ತೆ ಓಕೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಗುರುಗಳೇನು ಮಂಗಳವಾರದಂದು ಉಪವಾಸ ಮಾಡಿದ್ರೆ ಒಳ್ಳೇದ ಅಂತ ಅನೇಕರು ಅಭ್ಯಾಸ ಇಟ್ಕೊಂಡಿರ್ತಾರೆ ಇದು ಉಪವಾಸ ಅಂದ್ರೆ ಏನು ಅಂತ ನಾವು ಮೊದಲು ತಿಳ್ಕೊಬೇಕು ಅದು ಇನ್ನೊಂದು ನಾವು ಸಂಚಿಕೆಯಲ್ಲಿ ಮಾತಾಡಬೇಕು ಉಪವಾಸ ಅಂದ್ರೆ ಪ್ರಾಯಶಃ ಎಲ್ಲರ ಸಾಮಾನ್ಯವಾದ ಅರ್ಥ ಏನಂದ್ರೆ ಅವತ್ತಿನ ದಿವಸ ಏನು ತಿನ್ನದೇ ಇರುವುದು ಕೆಲವರು ಉಪವಾಸ ಯಾವ ರೀತಿ ಮಾಡ್ತಾರೆ ಅಂದರೆ ಊಟವಿಲ್ಲ ಊಟದಷ್ಟೇ ಉಪಹಾರ ಅಂತ ಊಟ ಮಾಡೋದಿಲ್ಲ ಅವತ್ತು ಅನ್ನ ಇತ್ಯಾದಿಗಳು ತಿನ್ನೋಲ್ಲ ತಿಂಡಿನೇ ಏನು ಮಾಡ್ತಾರೆ ಅಂದರೆ ಊಟಕ್ಕೆ ಜಾಸ್ತಿ ಸ್ವೀಕರಿಸ್ಬಿಡ್ತಾರೆ ಅದು ಉಪವಾಸ ಅಂತ ಅನ್ನಿಸ್ಕೊಳ್ಳಿ ಉಪವಾಸ ಅಂತಂದರೆ ನಾವು ಹೋಗಿ ದೇವರ ಒಂದು ಸಾನ್ನಿಧ್ಯದಲ್ಲಿ ಅಂದರೆ ನಮ್ಮ ಮನಸ್ಸಿನಲ್ಲಿ ಸದಾಕಾಲ ದೇವರನ್ನು ಪರಿಪೂರ್ಣವಾಗಿ ತುಂಬಿಕೊಂಡು ಅವತ್ತು ಪೂರ್ತಿ ನಾವು ಎಷ್ಟೊತ್ತು ಎಚ್ಚರಿಕೆಯಿಂದ ಇರ್ತೀವೋ ಸು ಬಹುಶಃ ಸುಮಾರು ಒಂದು ಹದಿನಾಲ್ಕು ಹದಿನೈದು ಗಂಟೆಗಳ ಕಾಲ ಅಂತ ಅಂದ್ಕೊಳ್ಳಿ ಅಷ್ಟು ಸಮಯದಲ್ಲೂ ಕೂಡ ನೀವು ದೇವರನ್ನು ಬಿಟ್ಟು ಇನ್ನೇನನ್ನು ನೆನೆಸ್ಕೋಬಾರ್ದು ಇದಕ್ಕೆ ನಿಜವಾದ ಉಪವಾಸ ಅಂತ ಹೆಸರು ಆಹಾರ ಸ್ವೀಕಾರ ಮಾಡದೇ ಇರತಕ್ಕಂಥ ಉಪವಾಸವೂ ಇದೆ ಅದೇನು ಮಾಡುತ್ತೆ ಅಂದ್ರೆ ಲಂಘನಂ ಪರಮೌಷಧಂ ಅಂತ ಶಾಸ್ತ್ರದಲ್ಲಿ ಆಯುರ್ವೇದದಲ್ಲಿ ಹೇಳುತ್ತೆ ಅರ್ಥ ಏನು ಅಂತಂದ್ರೆ ಉಪವಾಸವನ್ನು ಮಾಡ್ತಕ್ಕಂಥದ್ದು ಮೈಯಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಮೈ ಆರೋಗ್ಯಕ್ಕೆ ನಮ್ಮ ದೇಹದಲ್ಲಿ ಒಂದು ಟಿ ಸೆಲ್ಸ್ ಅಂತ ಇರುತ್ತೆ ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ ಮೆಡಿಕಲಿ ಹೇಳ್ತೆ ಟಿ ಸೆಲ್ಸ್ ಅಂತ ಅದೇನು ಮಾಡುತ್ತೆ ಅಂತಂದರೆ ನಿಮ್ಮ ಮೈಲಿರ್ತಕ್ಕಂಥ ಕ್ಯಾನ್ಸರ್ ಸಲ್ಲುಗಳನ್ನು ಅದು ತಿಂದಾಕತ್ತೆ ಅದು ಯಾವಾಗ ಸಾಧ್ಯ ಆಗುತ್ತೆ ಅಂತಂದ್ರೆ ಉಪವಾಸದಿಂದ ಆಗುತ್ತೆ ಅಂತ ಇತ್ತೀಚಿನ ರಿಸರ್ಚ್ ಹೇಳಿದೆ ಇದು ಏನು ಗೊತ್ತಾ ಯಾವುದೋ ಪರಕೀಯ ಬೇರೆ ದೇಶದವರು ಹೇಳಿದ್ರು ಅಂತಂದ್ರೆ ನಮ್ಮವರಿಗೆ ಇದು ಅಮೃತ ಈಗ ನಾವು ಹೇಳಿದ್ವಿ ಶಾಸ್ತ್ರ ಹೇಳುತ್ತೆ ಅಂದರೆ ನಮ್ಮವರೆಗದೇನಾಗುತ್ತೆ ಅಂದ್ರೆ ಅದಕ್ಕೆ ಅವ್ರಿಗೆ ರುಚಿಸೋದಿಲ್ಲ ಇದು ನಮಗೆ ಬಹಳ ಶೋಚನೀಯವಾದ ಸ್ಥಿತಿ ಉಪವಾಸನ ಯಾವುದೇ ದಿವಸ ನೀವು ಮಾಡಿದ್ರು ಅತ್ಯಂತ ಒಳ್ಳೆಯದು ಆದರೆ ಒಂದೊಂದು ವಾರದಲ್ಲಿ ಉಪವಾಸವನ್ನು ಮಾಡುವುದರಿಂದ ಒಂದೊಂದು ಫಲಗಳು ನಮಗೆ ಉಂಟಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ನೀವು ಮಂಗಳವಾರ ದಿವಸ ಇವತ್ತು ಉಪವಾಸ ಮಾಡಿದ್ರೆ ಏನು ಫಲ ಅಂತ ಕೇಳಿದ್ರಿ ಉಪವಾಸ ಮಾಡಿದರೆ ಇವತ್ತಿನ ದಿವಸ ಏನು ಫಲ ಅಂತಂದರೆ ಮೊದಲನೆಯದು ಮೊದಲನೆಯದು ದೇಹದ ದಾರ್ಢ್ಯ ಹೆಚ್ಚುತ್ತಂತೆ ಅಂದರೆ ದೇಹದ ಆರೋಗ್ಯ ಸುಧಾರಿಸುತ್ತಂತೆ ಆಯುಷ್ಯ ಹೆಚ್ಚುತ್ತೆ ಮಂಗಳವಾರ ದಿವಸ ನೀವು ಉಪವಾಸವನ್ನು ಮಾಡುವುದರಿಂದ ಮೂರನೇ ದಿವಸ ಮದುವೆಯಾಗಿ ಮಕ್ಕಳು ಇಲ್ಲದೇ ಇರತಕ್ಕಂತಹ ದಂಪತಿಗಳು ಯಾರಿದ್ದಾರೆ ಅವರು ಮಂಗಳವಾರ ದಿವಸ ಉಪವಾಸವನ್ನು ಮಾಡತಕ್ಕಂಥದ್ದು ಒಂದು ಅಂಶ ಎರಡನೇ ಸುಬ್ರಹ್ಮಣ್ಯೇಶ್ವರ ಪೂಜೆಯನ್ನು ಮಾಡಬೇಕು ಅದು ಬೇರೆ ಪ್ರಶ್ನೆ ಒಟ್ಟಿನಲ್ಲಿ ಮಂಗಳವಾರದ ದಿವಸ ಉಪವಾಸವನ್ನು ಮಾಡತಕ್ಕಂಥದ್ದು ಕೂಡ ಅವರಿಗೆ ಸಂತತಿಯ ಒಂದು ಸಾಧ್ಯತೆ ಹೆಚ್ಚುತ್ತಾ ಹೋಗುತ್ತೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಬಹುದು ಮಂಜುನಾಥ್ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ ನಮಸ್ತೆ ಸರ್ ಸರ್ ಮಂಜುನಾಥ್ ಅವರೇ ನಮಸ್ಕಾರ ಮಂಜುಳಾ ಅಂತ ಮೇಡಮ್ ಮಂಜುಳಾ ಓಕೆ ಮಾತನಾಡಿ ಮಾ ಪ್ರಶ್ನೆ ಏನಿದೆ ಗುರುಗಳಿದ್ದಾರೆ ಕೇಳಿ ನಮಸ್ಕಾರ ಗುರುಗಳೇ ಒಳ್ಳೇದಾಗ್ಲಿ ಹೇಳಿ ನಾವು ನಿಮ್ಮ ಹತ್ರ ಸುಮಾರು ಸ್ಥಳ ಬಂದಿದ್ವಿ ನನ್ನ ಮಗನ್ ಕೇಳಿದ್ವಿ ಕೇಳಿದ್ವಿ ನಿಮ್ಮ ಹತ್ರ ಅವನು ಇವಾಗ ಲಂಡನ್ ಅಲ್ಲಿ ಇದ್ದಾನೆ ಗುರುಗಳೇ ಸಿವಿಲ್ ಇಂಜಿನಿಯರ್ ಆಗಿದ್ದಾನೆ ಕೆಲಸ ಸಿಕ್ಕಿಲ್ಲ ಯಾವ್ದೋ ಬೇರೆ ಕೆಲಸ ಮಾಡ್ಕೊಂಡಿದ್ದಾನೆ ಅದಕ್ಕೆ ಅಲ್ಲೇ ಅವನ್ ಕೆಲಸ ಸಿಗ್ಬೇಕು ಕನ್ಸ್ಟ್ರಕ್ಷನ್ ಇದ್ರಲ್ಲೇ ಅದಕ್ಕೆ ಸಿಗುತ್ತಾ ಅಂತ ಸಿಗುತ್ತೆ ಒಂದು ಮೂರೂವರೆ ತಿಂಗಳು ಕಳಿಬೇಕು ಮೂರು ಮೂರುವರೆ ತಿಂಗಳು ಕಳೆದ ನಂತರದಲ್ಲಿ ಅವರಿಗೆ ಅಲ್ಲಿ ಉದ್ಯೋಗದ ಲಾಭ ಆಗ್ತಕ್ಕಂಥದ್ದು ಹೊರದೇಶದಲ್ಲಿ ನೆಲೆಸ್ತಕ್ಕಂತಹದ್ದು ಹೊರದೇಶದಲ್ಲಿ ಓದ್ತಕ್ಕಂತಹ ಎಲ್ಲ ಯೋಗಗಳು ಇದೆ ಅದರಲ್ಲಿ ಯಾವ ಒಂದು ಯೋಚನೆಯೂ ಬೇಡ ನಿಮಗೆ ನಿಶ್ಚಿಂತೆಯಿಂದ ಇರಿ ನಾನು ಹೇಳಿರ್ತೀನಿ ನಿಮಗೆ ಬಂದಾಗ ಖುದ್ದು ಬಂದು ಭೇಟಿ ಮಾಡಿದಾಗಲೂ ಬಹಳ ನಾನು ಎಲ್ಲರಿಗೂ ನಾನು ಅದನ್ನು ಬಿಡಿಸಿ ಬಿಡಿಸಿ ಹೇಳ್ತಕ್ಕಂಥವನ್ನೂ ಹೇಳಿರ್ತೀನಿ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ ಪ್ರಯತ್ನವನ್ನು ಮುಂದುವರಿಸಲಿ ಮಗು ಹುಟ್ಟಿದ ತಕ್ಷಣ ಓಡಾಡಲಿಕ್ಕೆ ಆಗಲ್ವಲ್ಲಮ್ಮ ಅದಕ್ಕೊಂದು ಸಮಯ ಬೇಕು ಒಂದು ವರ್ಷನಾದರೂ ಬೇಕು ಮಗು ಓಡಾಡಲಿಕ್ಕೆ ಈಗ ತಾನೇ ಓದನ್ನು ಮುಗಿಸಿರುವುದರಿಂದ ಕರೆದು ಬಿಟ್ಟು ಯಾರು ದೊಡ್ಡದಾಗಿ ಕೆಲಸವನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಅಲ್ವೇ ಆದ್ದರಿಂದ ಪ್ರಯತ್ನವನ್ನು ಮಾಡ್ಲಿ ನಿಶ್ಚಿಂತ ಎಂದರೆ ನಿಮ್ಮ ಮಗನಿಗೆ ಅಲ್ಲಿ ಖಂಡಿತವಾಗಿಯೂ ಅಲ್ಲೇ ಉದ್ಯೋಗ ಮಾಡತಕ್ಕಂತಹ ಯೋಗವೂ ಇದೆ ಶುಭವಾಗಲಿ ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ ಲತಾ ನಾಯಕ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದಾರೆ ನಮಸ್ತೆ ಮಾ ನಮಸ್ತೆ ಮೇಡಮ್ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳಬೇಕಿತ್ತು ಅತ್ತೆ ಬಗ್ಗೆನಾ ಆ ಹಸ್ಬೆಂಡ್ ಹಸ್ಬೆಂಡ್ ಬಗ್ಗೆ ಓಕೆ ಅವರ ಹೆಸರು ತಿಳಿಸ್ಕೊಡಿ ಮಾ ರತ್ನಾಕರ್ ನಾಯಕ್ ಆ ಪ್ರಶ್ನೆ ಏನಿದೆ ಗುರುಗಳಿದ್ದಾರೆ ಮಾತನಾಡಿ ಓಕೆ

ಆದರೂ ಸೇಲ್ ಆಗಲಿಕ್ಕೆ ಇನ್ನು ಆರು ತಿಂಗಳು ಬೇಕಾಗುತ್ತೆ ಹತ್ತಿರ ಹತ್ತಿರ ಆರು ತಿಂಗಳು ಬೇಕಾಗುತ್ತೆ ಎರಡನೇದು ನಮಗೆ ಇಲ್ಲಿ ಕಾಣ್ತಾ ಇರತಕ್ಕಂತಹ ಅಂಶ ಏನು ಅಂತಂದರೆ ಈ ಸೇಲು ಅಂದರೆ ಪರ್ಚೇಸ್ ಮಾಡಲಿಕ್ಕೆ ಕೊಳ್ಳುವುದಕ್ಕೆ ಕ್ರಯಕ್ಕೆ ತೆಗೆದುಕೊಳ್ಳುವಕ್ಕೆ ಬರತಕ್ಕಂತಹ ಜನ ನೀವು ಹೇಳಿದಂಥ ಹಣಕ್ಕಿನ ಸ್ವಲ್ಪ ಕಡಿಮೆ ಕೇಳ್ತಾ ಇದ್ದಾರೆ ಅಂತಕ್ಕಂತಹ ಒಂದು ಅಂಶವೂ ಕೂಡ ಇಲ್ಲಿ ಕಾಣುತ್ತೆ ಹಾಗಾಗಿದೆಯಾ ಆಗುತ್ತೆ ಅದೇ ಹೇಳಿದೆ ಅದಕ್ಕೆ ಕಡಿಮೆ ಆಗಿ ನೀವು ಅನ್ಕೊಂಡಿದ್ದಷ್ಟು ಏನು ಹೇಳ್ತೀವಿ ಹತ್ತು ರೂಪಾಯಿ ಹೇಳಿದ್ರೆ ಹತ್ತು ಸಿಗಲಿಕ್ಕೆ ಒಂದು ಯೋಗಗಳು ಇಲ್ಲಿ ಕಾಣ್ತಾ ಇಲ್ಲ ಸ್ವಲ್ಪ ಹಣದ ಒಂದು ಕುಂಠಿತತೆ ಕಡಿಮೆ ಆಗ್ತಕ್ಕಂಥದ್ದು ಕಂಡು ಒಂದು ಒಂಬತ್ತು ಒಂಬತ್ತು ಕಾಲು ಈ ರೀತಿಯಾಗಿ ವ್ಯಾಪಾರ ಆಗಬಹುದು ಆರು ತಿಂಗಳು ಬೇಕು ಅಂತ ಹೇಳಿ ಹೇಳುತ್ತೆ ಇದಕ್ಕೆ ವಿಷ್ಣು ಆಲಯದಲ್ಲಿ ಯಾವುದಾದ್ರೂ ವಿಷ್ಣುವಿನ ಆಲಯದಲ್ಲಿ ಪೂಜೆ ಪುನಸ್ಕಾರವನ್ನು ಬುಧವಾರ ಮತ್ತು ಶನಿವಾರ ಮಾಡಿಸ್ತಾ ಬನ್ನಿಮ್ಮ ಪ್ರತಿ ಬುಧವಾರ ಮತ್ತು ಪ್ರತಿ ಶನಿವಾರ ದಿವಸ ತುಳಸಿಯ ಅರ್ಚನೆ ಗಮಗಮ ಅಂತಕ್ಕಂತಹ ಸುವಾಸನೆ ಭರಿತವಾಗಿರ್ತಕ್ಕಂಥ ಯಾವುದಾದ್ರೂ ಹೂವಿನಿಂದ ರಾಮನಿಗೋ ಕೃಷ್ಣನಿಗೋ ನರಸಿಂಹಸ್ವಾಮಿಗೋ ಶ್ರೀನಿವಾಸ ಸ್ವಾಮಿಗೋ ಪೂಜೆಯನ್ನು ಮಾಡಿಸ್ತಾ ಬನ್ನಿ ಖಂಡಿತವಾಗಿ ಅತಿ ಶೀಘ್ರದಲ್ಲಿ ಮನೆಯ ಮಾರಾಟ ಆಗುತ್ತೆ ಯೋಚನೆಯನ್ನು ಮಾಡತಕ್ಕಂಥದ್ದಿಲ್ಲ ಮಾರಾಟ ಖಂಡಿತವಾಗ್ಲೂ ಆಗುತ್ತೆ ಮಂಗಳವಾಗಿ ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ ಇದೀಗ ಮೋಹನ್ ಅಂತ ಬದಾಮಿಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ಯಾರ ಬಗ್ಗೆ ಕೇಳಬೇಕಿತ್ತು ಸರ್ ಮಗನ ಹೆಸರು ಮಗನ ಹೆಸರು ಪ್ರಸಾದ್ ಅಂತ ಪ್ರಶ್ನೆ ಏನಿದೆ ಗುರುಗಳಿದ್ದಾರೆ ಹೇಳಿಪ್ಪ ನಮಸ್ಕಾರ ಗುರುಜಿ ಹೆಸರು ಪ್ರಸಾದ್ ರೀ ಮೂವತ್ತು ವಯಸ್ಸು ಮ್ಯಾರೇಜ್ ಆಗಿ ಡ್ರೈವರ್ಸ್ ಆಗಿದ್ರಿ ಕನ್ಯಾ ಇತ್ತು ಕನ್ಯಾ ಇವಾಗ ಕನ್ಯಾ ಮತ್ತೆ ಎರಡನೇ ಮದುವೆ ಆಗೋ ವಿಳಂಬ ಆಗ್ಲಕತ್ತದೆ ಒಂದು ಡ್ರೈವರ್ಸ್ ಆಗಿರ್ತದೆ ಕನ್ಯಾ ಯಾವ ಸೆಟ್ ಆಗೋದು ಅದಕ್ಕೆ ಅವಾಗ ಇಲ್ಲೋ ಹೇಳಿ ಸರಿ ನೋಡುವ ಇಲ್ಲಿ ವಿವಾಹಕ್ಕೆ ಸ್ವಲ್ಪ ಅಡ್ಡಿ ಅಂತ ಈಗಿರ್ತಕ್ಕಂತಹ ಪರಿಸ್ಥಿತಿಗಳೇ ಮುಂದುವರೆದುಕೊಂಡು ಹೋಗ್ತಕ್ಕಂತಹದ್ದು ಕಾಣುತ್ತೆ ಹಿಂಸೆ ಮತ್ತು ನಿಧಾನ ಆಗ್ತಕ್ಕಂಥದ್ದು ಹಿಂದಿನಿಂದ ಆರಾಧನೆ ಮಾಡಿಕೊಂಡು ಬಂದಂತಹ ದೇವರ ಪೂಜೆ ಪುನಸ್ಕಾರವನ್ನು ನೀವು ಮುಂದುವರಿಸಬೇಕು ಅಂತ ಹೇಳಿ ಹೇಳುತ್ತೆ ಹಿಂದಿನಿಂದ ಆರಾಧನೆ ಮಾಡಿಕೊಂಡು ಬಂದಂತಹ ಈ ದೇವರ ಪೂಜೆ ಪುನಸ್ಕಾರಿಗಳನ್ನು ಮಾಡತಕ್ಕಂಥದ್ದು ನಿಮಗೆ ಬಹಳ ಒಳಿತನ್ನು ಮತ್ತು ಶ್ರೇಯಸ್ಸನ್ನು ಮಾಡುತ್ತೆ ಒಂದು ಅಮ್ಮನ ಬರ ಒಂದು ಸೂಚನೆ ಇಲ್ಲಿ ಉಂಟು ಹೆಣ್ಣು ದೇವತೆ ಆ ಹೆಣ್ಣು ದೇವರ ಪೂಜೆ ಪುನಸ್ಕಾರವನ್ನು ತಪ್ಪದೇ ಬಹಳ ಶ್ರದ್ಧಾ ಭಕ್ತಿ ವಿಶ್ವಾಸದಿಂದ ಮಾಡಿಕೊಂಡು ಬರಬೇಕು ಆ ರೀತಿ ಮಾಡ್ತಕ್ಕಂಥದ್ದು ಒಂದು ಎರಡನೆಯದು ನಾನು ಎರಡು ಪರಿಹಾರವನ್ನು ಹೇಳ್ತೀನಿ ಒಂದು ಕಡೆ ಬರ್ಕೊಳ್ಳಿ ಮೊಟ್ಟ ಮೊದಲನೆಯದಾಗಿ ಕಲ್ಯಾಣ ಗೌರಿ ಕಲ್ಪ ಅಂತಕ್ಕಂತಹ ಒಂದು ಶಾಂತಿ ಎರಡನೆಯದು ಒಂದು ಕುಂಭ ವಿವಾಹ ಅಥವಾ ಅರ್ಕ ವಿವಾಹವನ್ನು ಮಾಡಿಸಬೇಕು ನಿಮ್ಮ ಮಗನಿಗೆ ಇವೆರಡನ್ನೂ ಮಾಡಬೇಕು ಇವೆರಡನ್ನು ಮಾಡಿದ್ದೆ ಆದರೆ ಎರಡನೇ ಮದುವೆ ಆಗೋದಲ್ಲ ಮುಖ್ಯ ಎರಡನೇ ಮದುವೆ ಆದ ನಂತರ ಅವರಿಬ್ಬರು ಚೆನ್ನಾಗಿರಬೇಕಲ್ವ ಮದುವೆ ಮೇಲೆ ಮದುವೆ ಮಾಡ್ತಾ ಹೋದರೆ ಏನು ಉಪಯೋಗ ಇಲ್ಲ ಮನುಷ್ಯನಿಗೆ ಆದ್ದರಿಂದ ಅದಕ್ಕೆ ಪ್ರಾಯಶ್ಚಿತ್ತವೂ ಆಗಬೇಕು ನಮ್ಮ ಇಷ್ಟ ಬಂದಂಗೆ ಮದುವೆ ಆಗಲಿಕ್ಕೆ ಶಾಸ್ತ್ರದಲ್ಲಿ ಅದಕ್ಕೆ ವಿನಾಯಿತಿ ಇಲ್ಲ ಆದ್ದರಿಂದ ಗೌರಿ ಕಲ್ಪ ಅನ್ನೋ ಒಂದು ಶಾಂತಿ ಕುಂಭ ವಿವಾಹ ಅಥವಾ ಈ ಯಾವುದು ಹೇಳಿದೆ ನಾನು ಅರ್ಕ ವಿವಾಹ ಇವೆರಡನ್ನೂ ಮಾಡಿಸಬೇಕು ಹಿಂದಿನಿಂದ ನಿಮ್ಮ ಮನೆಯಲ್ಲಿ ಪೂಜಿಸಿಕೊಂಡು ಬಂದಂತಹ ಹೆಣ್ಣು ದೇವತೆ ಅಮ್ಮನವರ ಪೂಜೆ ಆಗಲೇಬೇಕು ಮಂಗಳವಾರದ ದಿವಸ ಅಂದರೆ ಇವತ್ತು ಮಂಗಳವಾರವೇ ನೀವು ಕರೆಯನ್ನು ಮಾಡಿದ್ದೀರಿ ನೋಡಿ ಕಾಕತಾಳೀಯವಾಗಿ ಮಂಗಳವಾರ ದಿವಸ ಪ್ರಸಾದ ನಿಮ್ಮ ಮಗ ಉಪವಾಸ ವ್ರತವನ್ನು ಮಾಡಬೇಕು ಅದನ್ನು ಮಾಡ್ತಾ ಬಂದರೆ ಖಂಡಿತವಾಗಲೂ ಮದುವೆ ಒಂದು ಏಳು ತಿಂಗಳು ದಾಟಬೇಕು ಇವತ್ತಿನಿಂದ ಅಂದಾಜು ಸರಿಸುಮಾರು ಏಳು ತಿಂಗಳು ದಾಟಿದ ನಂತರದಲ್ಲಿ ಮದುವೆ ನಿಶ್ಚಯ ಆಗುತ್ತೆ ಶುಭ ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ ವೀಕ್ಷಕರೇ ಪ್ರತಿದಿನ ಕರೆ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಿರ್ತೀರಿ ಆದ್ರೆ ಕರೆಗಳು ಸಿಕ್ಕಿರೋದಿಲ್ಲ ನಿಮ್ಗೂ ಕೂಡ ಅನುಭವಕ್ಕೆ ಬಂದಿರುತ್ತೆ ಕರೆ ಸಿಕ್ಕಂತ ಸಂದರ್ಭದಲ್ಲಿ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಸ್ಪಷ್ಟವಾಗಿ ಮಾತನಾಡಿ ಯಾಕಂದ್ರೆ ಅನೇಕರು ಕಾಯ್ತಾ ಇರ್ತಾರೆ ಇನ್ನು ನೆಕ್ಸ್ಟ್ ಕರೆ ನೋಡೋಣ ಭೋಜಮ್ಮ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ ನಮಸ್ತೆ ಅಮ್ಮ ಯಾರ ಬಗ್ಗೆ ಕೇಳ್ಬೇಕಿತ್ತಮ್ಮ ಬಗ್ಗೆ ಪ್ರಶ್ನೆ ಏನಿದೆ ಗುರುಗಳ ಇದ್ದಾರ ಹೇಳಿ ನಾನ್ ಬೋಜಮ್ಮ ಅಂತ ನನಗೆ ತುಂಬಾ ವರ್ಷದಿಂದ ಥೈರಾಯ್ಡ್ ಗೈಟರ್ ಇದೆ ಇವಾಗ ಪ್ರಾಬ್ಲಮ್ ಏನಿಲ್ಲ ಅದು ಅದು ಮುಂದೆ ಪ್ರಾಬ್ಲಮ್ ಆಗ್ಬೋದೇನೋ ಅಂತ ಹೇಳಿ ಸರ್ಜರಿಗ್ ಹೋಗೋಣ ಅಂತ ಇದ್ದೀನಿ ಮಾಡ್ಕೊಳ್ಳೋಕೆ ಸಮಯ ಚೆನ್ನಾಗಿದ್ಯಾ ಅಂತ ಕೇಳಬೇಕಿದ್ರು ನೋಡಿ ಇಲ್ಲಿ ಸೂಚಕ ಅಂತ ಏನ್ ಹೇಳ್ತೀವಿ ನಾವು ಶಾಸ್ತ್ರದಲ್ಲಿ ನೋಡಿದಾಗ ಇದು ಪೂರ್ಣಾವಸ್ಥೆಯಲ್ಲಿ ವಾಸಿ ಆಗುತ್ತೆ ಅಂತ ಕಾಣ್ತಾ ಇಲ್ಲ ಪೂರ್ತಿ ಹೊರಟೇ ಹೋಗುತ್ತೆ ಅಂತಕ್ಕಂಥದ್ದಿಲ್ಲ ಅದಕ್ಕೆ ನೀವು ಶಸ್ತ್ರಚಿಕಿತ್ಸೆ ಆದ ನಂತರವೂ ಅಥವಾ ಈಗಿನ ಪರಿಸ್ಥಿತಿಯಲ್ಲೂ ನೀವು ದೀರ್ಘಕಾಲಿಕವಾದ ಒಂದು ಚಿಕಿತ್ಸೆಯನ್ನು ಪಡೆಯಬೇಕು ದೀರ್ಘಕಾಲಿಕವಾದ ಇಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು ಗ್ರಂಥಿಗೆ ಸಂಬಂಧಪಟ್ಟಂತಹ ರೋಗ ಅಂತ ಇಲ್ಲಿ ಪ್ರಶ್ನೆ ಕಾಲದಲ್ಲಿ ಪ್ರಶ್ನೆಯೇ ಹೇಳುತ್ತೆ ಇದು ಸಂಪ್ರಾಪ್ತಿಯಾದ ನಂತರ ಬುಡಮೇಲಾಗಿ ಸಮೂಲವಾಗಿ ರೋಗ ಹೋಗುವುದಿಲ್ಲ ಅಂತ ಕೂಡ ಇಲ್ಲಿ ನಮಗೆ ಶಾಸ್ತ್ರ ಹೇಳುತ್ತೆ ಆದರೆ ಅದರಿಂದ ನಿಮಗೆ ದೊಡ್ಡ ತೊಂದರೆ ಆಗ್ತಕ್ಕಂಥದ್ದು ನಮಗೇನು ಕಾಣುತ್ತಿಲ್ಲ ಆದ್ದರಿಂದ ಧೈರ್ಯವಾಗಿರಬಹುದು ಕೇಂದ್ರಕೋಣಯೇಶು ಶುಭಸ್ಥಿತೇಶು ಪಾಪೇಶು ಕೇಂದ್ರಾಷ್ಟಮವರ್ಜಿತೇಶು ಅಂತಕ್ಕಂಥ ಒಂದು ಸೂತ್ರ ಜ್ಯೋತಿಷ್ಯದಲ್ಲಿ ಅದು ಇಲ್ಲಿ ನಮಗೆ ಬಹಳ ಸುಸ್ಪಷ್ಟವಾಗಿ ಕಾಣ ಕಾಣ್ತಾ ಇರುವುದರಿಂದ ನಿಮಗೆ ದೊಡ್ಡದಾಗಿ ಇದರಿಂದ ತೊಂದರೆ ಆಗುತ್ತೆ ಗಾಯಟರಿಂದ ಅಥವಾ ನಿಮ್ಮ ಏನು ಥೈರಾಯ್ಡಿಂದ ಅಂತಕ್ಕಂಥದ್ದಿಲ್ಲ ವೈದ್ಯರು ಹೇಳಿದ ರೀತಿಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಿ ಅದರೊಂದಿಗೆ ನೀವು ಏನು ಮಾಡಬೇಕು ಬಹಳ ಮುಖ್ಯವಾಗಿ ಅಂತಂದರೆ ವರ್ಷಕ್ಕೆ ಒಂದು ಎರಡು ಮೂರು ದೇವಸ್ಥಾನಗಳಿಗೆ ಅಂದರೆ ಹಳೆಯ ದೇವಸ್ಥಾನ ಆಗಿರಬೇಕು ಅಲ್ಲಿ ಒಳ್ಳೆಯ ಸಾನ್ನಿಧ್ಯ ಒಳ್ಳೆಯ ಪೂಜೆ ಪುನಸ್ಕಾರ ನಡೀತಾ ಇರತಕ್ಕಂಥ ದೇವಸ್ಥಾನಗಳಿಗೆ ಗಂಟೆಯ ದಾನವನ್ನು ಕೊಡಿ ಬೆಲ್ ಗಂಟೆಯ ದಾನವನ್ನು ಕೊಡ್ತಕ್ಕಂಥದ್ದು ಒಂದು ಮತ್ತು ಪಾತ್ರೆಗಳ ದಾನವನ್ನು ಕೊಡಿ ತಿಂಗಳಿಗೆ ಒಮ್ಮೆ ಎಲ್ಲಿಯಾದರೂ ದೇವಸ್ಥಾನಗಳಿಗೆ ಪಾತ್ರೆಯ ದಾನವನ್ನು ಕೊಡ್ತಾ ಬನ್ನಿ ಮತ್ತು ಈ ಚಿಕಿತ್ಸೆಯನ್ನು ಮುಂದುವರಿಸಿ ಸಾಲದಕ್ಕೆ ಒಂದು ಸ್ತೋತ್ರವನ್ನು ಹೇಳ್ತೇನೆ ಬರ್ಕೊಳ್ಳಿ ಬಹಳ ಅದ್ಭುತವಾದ ಫಲ ಉಂಟಾಗುತ್ತೆ ದಕ್ಷಿಣಾಮೂರ್ತಿ ಸ್ತೋತ್ರ ಅಂತ ಒಂದು ಸ್ತೋತ್ರ ಇದೆ ಭಗವತ್ಪಾದಾಚಾರ್ಯ ಆದಿಶಂಕರ ಭಗವತ್ಪಾದಾಚಾರ್ಯ ರಚನೆ ಮಾಡಿರ್ತಕ್ಕಂಥದ್ದು ಈ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ದಿನಕ್ಕೆ ಮೂರು ನಾಲ್ಕು ಬಾರಿ ಪಠನೆಯನ್ನು ಮಾಡ್ತಾ ಬನ್ನಿ ಚಿಕಿತ್ಸೆ ಮುಂದುವರಿಸಿ ಆ ಒಂದು ಏನು ರೋಗ ಇದೆ ಕರ್ಮ ಸಂಬಂಧವಾಗಿರ್ತಕ್ಕಂಥದ್ದು ನಿಮಗೆ ಯಾವುದೇ ತೊಂದರೆಯನ್ನು ನಿಮಗೆ ಕೊಡುವುದಿಲ್ಲ ಧೈರ್ಯವಾಗಿರಿ ಶುಭ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಇವತ್ತು ಮಂಗಳವಾರದಂದು ಹೆಣ್ಣನ್ನು ನೋಡೋದಕ್ಕೆ ವಿನಾಯಿತಿ ಇದೆ ಬಟ್ ಆ ಸಂದರ್ಭವನ್ನು ಹೇಳ್ತೀನಿ ಅಂತ ಹೇಳಿದ್ರಿ ಅದರ ಕುರಿತು ಮಾತನಾಡೋದು ಮಂಗಳವಾರ ದಿವಸ ಬಹಳ ಕಾಲದಿಂದಲೂ ನಮ್ಮ ಮನೆಯಲ್ಲೂ ನಮ್ಮ ಹಿರಿಯರು ಕೇಳಿದ್ದು ಮಾಡಿದ್ದು ನಾವು ನೋಡಿದ್ದೇವೆ ಮಂಗಳವಾರ ಸೂರ್ಯ ಮುಳುಗಿದ ನಂತರ ಸೂರ್ಯಾಸ್ತಮಾನದ ನಂತರ ಮದುವೆಯ ವಿಚಾರವಾಗಿ ಮಾತುಕತೆ ಆಡಿದರೆ ಅಥವಾ ಹೆಣ್ಣು ಗಂಡು ನೋಡಿದರೆ ಆ ಮದುವೆ ನಿಶ್ಚಯ ಆಗುತ್ತೆ ಅಂತಕ್ಕಂತಹ ನಂಬಿಕೆಯಲ್ಲ ಅನುಭವ ಹಿರಿಯರದ್ದು ಅದು ನಾವು ನಮ್ಮ ಅನುಭವದಲ್ಲೂ ನಾವು ನೋಡಿದ್ದೇವೆ ಅದರಿಂದ ಮಂಗಳವಾರ ಅಂತ ಹೆಸರಲ್ಲುವೆ ಈ ಮಂಗಳವಾರದ ದೋಷ ಸೂರ್ಯಾಸ್ತಮಾನದ ನಂತರ ಇರೋದಿಲ್ಲ ಗೋಧೂಳಿ ಕಾಲ ಅಂತೀವಂದ್ರೆ ಹಸುಗಳು ವಾಪಸ್ ಹಟ್ಟಿಗೆ ಬರುತ್ತೆ ಹಳ್ಳಿ ಕಡೆ ಆ ಕರಪುಟದಿಂದ ಏನಾಗುತ್ತೆ ಅಂದ್ರೆ ಧೂಳತ್ ಇದಕ್ಕೆ ಗೋಧೂಳಿ ಅಂತ ಹೆಸರು ಆ ಗೋಧೂಳಿ ಕಾಲದ ನಂತರದಲ್ಲಿ ಯಾರೇ ಒಂದು ಮದುವೆ ವಿಚಾರವಾಗಿ ಗಂಡಿನ ಮನೆಗೆ ಹೋಗೋದೋ ಹೆಣ್ಣಿನ ಮನೆಗೆ ಹೋಗೋದೋ ತೋರಿಸೋದೋ ನೋಡೋದೋ ಮಾತಾಡೋದೋ ಕೊಡೋದೋ ತಗೊಳ್ಳೋದೋ ಇದನ್ನು ಮಾಡ್ತಕ್ಕಂಥದ್ದು ಬಹಳ ಸುಲಭದಲ್ಲಿ ಆ ಕಾರ್ಯ ಸಾಧನೆ ಆಗಿ ಹೋಗುತ್ತೆ ಅಂತಕ್ಕಂಥದ್ದು ಇದೊಂದು ವಿನಾಯಿತಿ ಯಾವುದು ಮದುವೆ ವಿಚಾರವಾಗಿ ಹ್ಞೂ ಎಸ್ ಗುರುಗಳೇನು ಅಭ್ಯಂಜನ ಸ್ನಾನ ಮಾಡಿದ್ರೆ ಒಳಿತು ಸಾಲ ಅಂತ ಯಾವ ಸಮಯದಲ್ಲಿ ಸಂಜೆಯೋ ಅಥವಾ ಬೆಳಗ್ಗೆನೆ ಬೆಳಗ್ಗೆನೆ ಮಂಗಳವಾರ ದಿವಸ ಬೆಳಗ್ಗೆ ಎಷ್ಟು ಬೇಗ ಆದರೆ ನಸುಕು ಅಂತ ಹೇಳ್ತೀವಿ ಅಂದ್ರೆ ಬ್ರಾಹ್ಮಿ ಮುಹೂರ್ತ ಸೂರ್ಯೋದಯಕ್ಕೆ ಮುಂಚಿತವಾಗಿ ಅಂದ್ರೆ ಅದೇನ ಅರ್ಥ ಅಂತಂದ್ರೆ ಸೋಮವಾರ ಮುಗಿದು ಇನ್ನ ಮಂಗಳವಾರ ಹುಟ್ಟಿರೋದಿಲ್ಲ ನಮ್ಮ ವಾರ ಹೆಂಗ್ ಹುಟ್ಟುತ್ತೆ ಅಂತಂದ್ರೆ ನಮ್ದು ಆಂಗ್ಲ ಪದ್ಧತಿ ಅಲ್ಲ ಆಂಗ್ಲ ಪದ್ಧತಿಯಲ್ಲಿ ಹೇಗೆ ಅಂತಂದ್ರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ತಿರುಗಿ ದಿವಸ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಒಂದು ದಿನ ಒಂದು ವಾರ ಡೇಟ್ ಚೇಂಜ್ ಆಗುತ್ತೆ ದಿನಾಂಕ ಅದರಲ್ಲಿ ಬದಲಾಗುತ್ತೆ ನಮ್ಮಲ್ಲಿ ಹೇಗೆ ಅಂತಂದ್ರೆ ನಮ್ಮ ದಿನಾಂಕ ಆಗಿರಬಹುದು ಅಥವಾ ವಾರ ಆಗಿರಬಹುದು ಸೂರ್ಯೋದಯದಿಂದ ಸೂರ್ಯೋದಯಕ್ಕೆ ಒಂದು ವಾರ ನಮಗೆ ಈಗ ಉದಾಹರಣೆಗೆ ಈಗ ಸೂರ್ಯೋದಯ ಆರು ಗಂಟೆಗೆ ಆಯಿತು ಇಟ್ಕೊಳ್ಳಿ ಇವತ್ತಿನ ಆರು ಗಂಟೆಯಿಂದ ನಾಳೆ ಬೆಳಗಿನ ಜಾವ ಆರು ಗಂಟೆವರೆಗೂ ನಮಗೆ ಮಂಗಳವಾರ ರಾತ್ರಿ ಹನ್ನೆರಡಕ್ಕೆ ಮಂಗಳವಾರ ಮುಗಿಯೋದಿಲ್ಲ ನಮಗೆ ಆ ಲೆಕ್ಕ ತೆಗೆದುಕೊಳ್ಳಬೇಕು ಆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಒಂದೆರಡು ನಿಮಿಷ ಮುಂಚಿತವಾದರೂ ಆಯಿತು ತಲೆ ಮೇಲೆ ಒಂಚುಂಬ ನೀರು ಬಿಡಬೇಕು ಆ ನಂತರದಲ್ಲಿ ನೀವು ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ತಲೆಗೆ ಅಭ್ಯಂಜನವನ್ನು ಮುಗಿಸ್ಕೊಂಡು ಬರ್ತಕ್ಕಂತಹದ್ದು ಮಾಡಿದರೆ ಅಂದರೆ ಉದಯಕ್ಕೆ ಮುಂಚೆ ಶುರುವಾಗಿ ಉದಯದಲ್ಲಿ ಮುಗಿಸಬೇಕು ಸ್ನಾನ ಅಭ್ಯಂಜನ ಸ್ನಾನ ಅಂತ ಆ ಥರ ಮಾಡಿದ್ದೆ ಆದರೆ ಮನೆಯಲ್ಲಿರ್ತಕ್ಕಂತಹ ಈ ಋಣಬಾಧೆ ಅತಿ ಶೀಘ್ರದಲ್ಲಿ ತೀರುವುದಕ್ಕೆ ದಾರಿ ಆಗುತ್ತೆ ಅಂತ ಸಾಲ ಮಾಡ್ಕೊಂಡು ಮನೆಯಲ್ಲಿರೋ ಹೆಣ್ಮಕ್ಳೆಲ್ಲ ಎಣ್ಣೆ ಹಚ್ಕೊಂಡು ಮಂಗಳವಾರ ಸ್ನಾನ ಮಾಡ್ತೀವಿ ನೀವು ಸಾಲ ಮಾಡ್ತಾ ಇರಿ ಗಂಡಸರು ಅಂತಕ್ಕಂಥದ್ದಲ್ಲ ಇದು ಸೂಚನೆ ಇದನ್ನ ಸರಿಯಾಗಿ ಸ್ವಲ್ಪ ಅಳವಡಿಸಿಕೊಂಡು ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಗುರುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಶುಭಕರವಾಗಿರ್ತಕ್ಕ ಮಂತ್ರ ನೋಡೋಣ ಇವತ್ತಿನ ಮಂತ್ರವನ್ನು ನಾವು ನೋಡಲಾಗಿ ಇವತ್ತು ಒಂದು ಅದ್ಭುತವಾದ ಮಂತ್ರ ಅದು ಪುಂಡರೀಕಾಕ್ಷಾಯ ನಮಃ ಅಂತ ಅದರ ಒಂದು ಬಹಳ ಅದ್ಭುತವಾಗಿದೆ ಅದು ಈ ಪುಂಡರೀಕಾಕ್ಷಾಯ ನಮಃ ಶ್ರೀ ಪುಂಡರೀಕಾಕ್ಷಾಯ ನಮಃ ಅಂತ ಹೇಳ್ಬೋದು ಈ ಮಂತ್ರದ ಎರಡು ದೊಡ್ಡ ಪ್ರಭಾವ ನಮ್ಮ ಮೇಲೆ ಬೇರೆ ಮೊದಲನೆಯದು ಕಣ್ಣಿನ ತೊಂದರೆ ಇರತಕ್ಕಂಥವ್ರು ಯಾರಿಗೆ ಐ ಡಿಸಾರ್ಡ್ರಸ್ ಇದೆ ಅವರು ಸೂರ್ಯೋದಯಕ್ಕೆ ಸರಿಯಾಗಿ ಸೂರ್ಯನಿಗೆ ಮುಖ ಮಾಡಿ ಕುಳಿತುಕೊಂಡು ಕಣ್ಣು ಮುಚ್ಕೋಬೇಕು ಸೂರ್ಯನ ನೋಡಬಾರ್ದು ಹಿಂಗೆ ಕಣ್ಣು ತೆರೆದು ಕಣ್ಣನ್ನು ಮುಚ್ಚಿಕೊಂಡು ಆ ಸೂರ್ಯನ ಬೆಳಕು ನಮ್ಮ ಮುಖದ ಮೇಲೆ ನಮ್ಮ ಕಣ್ಣಿನ ಮೇಲೆ ಮುಚ್ಚಿದ ಕಣ್ಣಿನ ಮೇಲೆ ಬೀಳುವ ರೀತಿಯಲ್ಲಿ ಹಿಂಗೆ ಕುಳಿತುಕೊಂಡು ಶ್ರೀ ಪುಂಡರೀಕಾಕ್ಷಾಯ ನಮಃ ಶ್ರೀ ಪುಂಡರೀಕಾಕ್ಷಾಯ ನಮಃ ಅಂತಕ್ಕಂಥದನ್ನು ಬಹಳ ಭಕ್ತಿ ಪರವಶತೆಯಿಂದ ಹೇಳ್ತಾ 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 ಬಂದರೆ ಹೇಳಬೇಕು ಒಂದು ನೂರು ಬಾರಿ ಆದರೂ ಹೇಳಬೇಕು ಪ್ರತಿದಿನ ಹೇಳಿದರೆ ಕಣ್ಣಿನ ಆರೋಗ್ಯದಲ್ಲಿ ಗಮನಾರ್ಹವಾದ ಸುಧಾರಣೆ ಆಗ್ತಕ್ಕಂಥದ್ದು ಕಾಣುತ್ತೆ ಎರಡನೆಯದ್ದು ಯಾರಿಗೆ ಮನೆಯಲ್ಲಿ ಮತ್ತೆ ಹಣಕಾಸಿನ ತೊಂದರೆ ಇದೆಯೋ ಅವರು ಸಂಜೆಯ ವೇಳೆಯಲ್ಲಿ ಅಂದರೆ ಸೂರ್ಯ ಮುಳುಗುವ ಸಮಯದಲ್ಲಿ ಪಶ್ಚಿಮ ದಿಕ್ಕಿಗೆ ಕುಳಿತುಕೊಂಡು ಪಶ್ಚಿಮ ದಿಕ್ಕಿಗೆ ಕುಳಿತುಕೊಂಡು ಇದೇ ಮಂತ್ರವನ್ನು ಶ್ರೀಮನ್ ಮಹಾವಿಷ್ಣುವನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಶ್ರೀಪುಂಡರೀಕಾಕ್ಷಾಯನ ಮಹಾ ಅಂತ ಒಂದು ನೂರ ಎಂಟು ಬಾರಿ ಒಂದು ಪಾರಾಯಣವನ್ನು ಜಪವನ್ನು ಮಾಡ್ತಾ ಬಂದರೆ ಹಣಕಾಸಿನ ವಿಚಾರದಲ್ಲಿ ಅವರಿಗೆ ಅತ್ಯದ್ಭುತವಾದ ಒಂದು ಶುಭತ್ವ ಉಂಟಾಗುತ್ತೆ ಅಂತಕ್ಕಂಥದ್ದು ಇವತ್ತಿನ ನಿತ್ಯ ಅನುಷ್ಠಾನ ಓಕೆ ಗುರುಗಳೇ ಸೊ ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಹಾಗಿದ್ರೆ ಗುರುಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ರಿ ಮಂಗಳವಾರ ಯಾಕೆ ಶುಭಪ್ರದಾಯ ಅನ್ನೋದರ ಕುರಿತಾಗಿ ಕೂಡ ಮಹತ್ವದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ ಧನ್ಯವಾದಗಳು ಗುರುಗಳೇ ಸರ್ವೇ ಭವಂತ ವೀಕ್ಷಕರೇ ಯಾರೆಲ್ಲ ಕರೆ ಸಿಕ್ಕಿಲ್ಲ ಕಾರ್ಯಕ್ರಮದ ಕಡೆಯಲ್ಲಿ ಗುರುಗಳ ಅಡ್ರೆಸ್ ಕಾರ್ಡ್ ಪ್ಲೇ ಆಗುತ್ತೆ ನಂಬರ್ ಅನ್ನು ನೋಟ್ ಮಾಡ್ಕೊಳ್ಳಿ ಗುರುಗಳನ್ನು ನೇರವಾಗಿ ಭೇಟಿ ಮಾಡಬಹುದು ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ನಾಳೆ ಇದೇ ಸಮಯಕ್ಕೆ ನಾವು ನಿಮ್ಮನ್ನು ಭೇಟಿ ಮಾಡ್ತೀವಿ ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ ನೇರ ಭೇಟಿಗಾಗಿ ಸಂಪರ್ಕಿಸಿ ಹಂಸಶ್ರೀ ಸವಿತ್ರ ಶರ್ಮಾ ಗುರುಜಿ ಫೋನ್ ನಂಬರ್ ಒಂಬತ್ತು ಆರು ಒಂದು ಒಂದು ಒಂಬತ್ತು ಆರು ಏಳು ಮೂರು ಸೊನ್ನೆ ಐದು ಮತ್ತೊಂದು ನಂಬರ್